ಕೆಲವರು ಹೇಳ್ತಾರೆ ಸರ್ಕಾರ ಏನು ಮಾಡುದಿಲ್ಲ ಸರ್ಕಾರ ಏನು ಮಾಡಲಿಲ್ಲ ಅಂತ ಹೇಳಿ ಇವತ್ತು ನಾವು ಈಗ ತಾನೇ ಮೂರು ತಿಂಗಳಾಯ್ತು ನಾವು ಚುನಾವಣೆಯನ್ನು ಎದುರಿಸ್ತೀವಿ ನಾವು ಐದು ಗ್ಯಾರಂಟಿಗಳನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಘೋಷಣೆಯನ್ನು ಮಾಡ್ತು ಸಿದ್ದರಾಮಯ್ಯನವರು ಅವರಿಬ್ಬರು ಸೇರಿ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಇವತ್ತು ನಾವು ಏನು ನಮ್ಮ ಪಕ್ಷ ಭರವಸೆಯನ್ನು ಕೊಡ್ತೋ ಆ ಪಕ್ಷ ಇವತ್ತು ನಿಮಗೆ ಐದು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡತಕ್ಕಂತದಕ್ಕೆ ಚಾಲನೆಯನ್ನು ಕೊಟ್ಟಿದೆ ಕೆಲವರು ಬಾಯಿ ಬಿಡ್ಕೋತಾರೆ ಕೆಲವರಿಗೆ ಹೊಟ್ಟೆ ನೋವು ಏನಕ್ಕೆ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ಯಾತಕ್ಕೆ ಹೊಟ್ಟೆ ನೋವು ಅಂತ ಗೊತ್ತಾಗ್ತಾ ಇಲ್ಲ ಯಾತಕ್ಕೆ ಬಾಯಿ ಬಿಡ್ಕೋತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಾವೇನು ಒಂದು ಜಾತಿಯವರು ಮಾತಾಡ್ತಾ ಇಲ್ಲ ರೀ ಬಸ್ಸಲ್ಲಿ ಎಲ್ಲ ಹೆಣ್ಮಕ್ಳು ನನ್ನ ತಾಯಂದಿರು ನನ್ನ ಸಹೋದರಿಯರು ಹತ್ತತ್ತು ಹೋಗ್ತಾ ಇದ್ದಾರೆ ಇಡೀ ರಾಜ್ಯ ಸುತ್ತದಕ್ಕೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಜನತಾದಳಕ್ಕೆ ಹಾಕಿದಾರ ಬಿಜೆಪಿಗೆ ಹಾಕಿದಾರ ಕಾಂಗ್ರೆಸ್ ಓಟ್ ಹಾಕಿದಾರ ಅಥವಾ ಇಂಡಿಪೆಂಡೆಂಟ್ ಓಟ್ ಹಾಕಿದಾರ ಯಾರಿಗೂ ಗೊತ್ತಿಲ್ಲ ನಮಗೆ ಒಂದೇ ಒಂದು ತೀರ್ಮಾನ ಮಾಡಿರೋದು ಎಲ್ಲ ರಾಜ್ಯದ ಮಹಿಳೆಯರು ಕರ್ನಾಟಕದಲ್ಲಿ ಇರ್ತಕ್ಕಂತ KSRTC BMTC ಬಸ್ಗಳಲ್ಲಿ ಉಚಿತವಾಗಿ ಓಡಾಡಬಹುದು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿದ್ದೇವೆ ಇವತ್ತು ಎಲ್ಲ ಮಹಿಳೆಯರು ಕೂಡ ಧೈರ್ಯವಾಗಿ ಹತ್ತೋಗ್ತಾ ಇದ್ದಾರೆ ನಿಮ್ಗೆ ಯಾಕ್ರಿ ಹೊಟ್ಟೆ ನೋವು ಬಾಯಿ ಬಡ್ಕೋತಾ ಇದ್ದಾರೆ JDS ಅವರು ಅಯ್ಯೋ ಲೂಟಿ ಹೊಡೆದ್ಬಿಡ್ತಾ ಇದ್ದಾರೆ ಒಂದೇ ಒಂದು ದಿನ ನೀವು ಅನುಷ್ಠಾನ ಮಾಡತಕ್ಕಂತ ಕಾರ್ಯಕ್ರಮಗಳನ್ನ ನೀವು ಘೋಷಣೆ ಮಾಡಿದಂತ ಕಾರ್ಯಕ್ರಮಗಳನ್ನ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಒಂದೇ ಒಂದು ದಿನ ನೀವು ಆಲೋಚನೆಯನ್ನ ಮಾಡಿದಿರಾ ಅಧಿಕಾರ ಬಂತು ಅಂತ ಅಂದ್ರೆ ಯಾವುದೋ ಹೋಟ್ಲು ಯಾರ ಬಿಸ್ನೆಸ್ ಮ್ಯಾನ್ ಗಳ ಜೊತೆ ನಿಮ್ಗೆ ನಿಮ್ಮ ಕಾರ್ಯಕರ್ತರನ್ನ ನಿಮ್ಮ ಶಾಸಕರುಗಳನ್ನ ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ಲ ಇವತ್ತು ಬಾಯಿ ಬಾಯಿ ಬಿಡ್ಕೋತೀರಾ ಮಾತೆತ್ತಿದ್ರದ್ದು ಯಾವ್ದೋ ನೈಸ್ ರಸ್ತೆ ನೈಸ್ ರಸ್ತೆ ಇವತ್ತು ಟಿವಿ ಗೊತ್ತ ಇಲ್ಲೆಲ್ಲ ನೋಡಿದೆ ಏನ್ರಿ ನೈಸ್ ರಸ್ತೆ ಯಾರು ಆ ನೈಸ್ ರಸ್ತೆಗೆ ಸೈನ್ ಆಗ್ತವ್ರು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ ನಿಮಗೆ ವ್ಯವಹಾರ ಬೇಕು ಅಂತ ಅಂದಾಗ ನೈಸ್ ರಸ್ತೆ ಬೇಕಾಗಿತ್ತು ನಾನು ಕೂಡ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ ಇವತ್ತು ಇಡೀ ಬೆಂಗಳೂರು ಮೈಸೂರಿನ ರೈತರು ಏನಾರು ಅನ್ಯಾಯ ಆಗಿದೆ ಅಂತ ಅಂದ್ರೆ ನಿಮ್ಮಿಂದ ಅಂತಕ್ಕಂಥದ್ದನ್ನ ಮರಿಬಾರ್ದು ನೀವು ಇವತ್ತೇನು ತಮಿಳುನಾಡು ಹೊಸೂರು ಉದ್ದಾರ ಆಗ್ಲಿಕ್ಕೆ ನೀವು ಕಾರಣ ಇವತ್ತು ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ಅನುಕೂಲ ಆಗ್ತಾ ಇದೆ ಚಿಕ್ಕಬಳ್ಳಾಪುರದ ಕಡೆ ಜನ ಹೋಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನೀವು ಕಾರಣ ನೀವು ಅದೇ ರಸ್ತೆಯನ್ನ ಸಂಪೂರ್ಣಗೊಳಿಸಿತ್ತು ಅಂತ ಅಂದ್ರೆ ಇವತ್ತು ನಿಮ್ಮ ಆಸ್ತಿಯ ಮೌಲ್ಯ 4 ಕೋಟಿ 5 ಕೋಟಿ 10 ಕೋಟಿ ರೂಪಾಯಿ ಆಗ್ತಿತ್ತು ನೀವು ಮಾಡಿರ್ತಕ್ಕಂತ ಮೊದಲನೇ ಅನ್ಯಾಯ ಅದನ್ನ ಮರಿಬೇಡಿ ಸೈನ್ ಹಾಕುವಾಗ ಎಲ್ಲ ಹೇಳಿದ್ದ ನಿಮ್ಗೆ ಹೇಳಿ ನೋಡ್ತೀನಿ ಎಲ್ಲ ಸ್ಮಾರ್ಟ್ ಸಿಟಿ ಡೌನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಆಗಿದ್ದಾಗ ಒಂದೇ ಒಂದಿನ ಮೀಟಿಂಗ್ ಕರೆದಿದ್ರಿ ಟಿವಿನಲ್ಲಿ ಪ್ರಚಾರ ಕೊಡ್ತಾರೆ ಇವ್ರು ಯಾರೋ ಅಂತ ಹೇಳಿ ಏನು ಇವ್ರ ಕತೆ ಹೇಳಕ್ಕಾಗೋದಿಲ್ಲ ಇವ್ರನ್ನ ನಾನು ಅದು ಮಾಡಿದ್ದೀನಿ ನಾನು ಏನ್ ಮಾಡಿದ್ದೀನಿ